ఆనందతీర్థవరదే దానవ్యపవకే జ్ఞానదాయిని సేశే శ్రీనివాసే స్మే మన కళ్యాణాద్భుతగాత్రయ కామితాయిని శ్రీమద్వేంకటనాథా శ్రీనివాసాయ తే నమాకోపిసాదన ముకుందయనాయరాజాయే రక్త రాఘవేంద్రం తమాశ్రయే ಶ್ರೀ ಗುರುಭ್ಯೋ ನಮಃ ತಿರುಮಲೆಯ ಬೆಟ್ಟದ ಮೇಲಿರುವ ಶ್ರೀನಿವಾಸ ಏಳು ಕೋಟೆಯ ಮೇಲಿದ್ದ ಶ್ರೀನಿವಾಸ ಇವತ್ತು ಬಾಗಲಕೋಟೆಗೆ ಬಂದಿದ್ದಾನೆ ಶ್ರೀನಿವಾಸ ಅಲಂಕೃತನಾದ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ನಡೆಯಿತು ಈ ಶ್ರೀನಿವಾಸನನ್ನು ನೋಡಿದರೆ ನಮಗೆ ಕಣ್ಣು ಹಬ್ಬ ಕಣ್ಣೀಗ ತೃಪ್ತಿಯಾಗುವುದಿಲ್ಲ ತಿರುಮಲೆಯ ಶ್ರೀನಿವಾಸ ಹೇಗಿರ್ಬೇಕ್ರಿ ತಿರುಮಲೆಯ ಶ್ರೀನಿವಾಸನೇ ಹೀಗಿದ್ರೆ ಆ ಜ್ಞಾನಾನಂದಮಯನಾದ ಪರಬ್ರಹ್ಮ ಹೇಗಿರಲಿಕ್ಕಿಲ್ಲ ಅದರ ಒಂದು ಸ್ಯಾಂಪಲ್ ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲಿ ಇದು ಶ್ರೀನಿವಾಸನ ಕಲ್ಯಾಣ ಸನ್ಯಾಸಿಗಳು ಕಲ್ಯಾಣಕ್ಕೆ ಬರುವ ಕ್ರಮ ಇಲ್ಲ ಕರೆಯಲೂ ಬಾರದು ಆದರೆ ಸನ್ಯಾಸಿಗಳು ನೋಡಬಹುದಾದ ಒಂದೇ ಒಂದು ಕಲ್ಯಾಣ ಅಂತಂದರೆ ಶ್ರೀನಿವಾಸನ ಕಲ್ಯಾಣ ಇದು ಇದು ಇಡೀ ಜಗತ್ತಿಗೆ ಆಗುವ ಕಲ್ಯಾಣ ಯಾಕಂದರೆ ಈ ಕಲ್ಯಾಣದ ಫಲಶ್ರುತಿ ಏನು ಅಂತಂದರೆ ಸತ್ಸಂತಾನ ಶ್ರೀನಿವಾಸನಿಗೆ ಕಲ್ಯಾಣ ಆಯಿತು ನೋಡಿ ಇವತ್ತು ನಾಳೆ ರಾಘವೇಂದ್ರ ಸ್ವಾಮಿಗಳವರ ಜಯಂತಿ ಬರ್ತ್ಡೇ ನಾಳೆ ಪ್ರಾರಂಭ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳು ಬಂದದ್ದೇ ಶ್ರೀನಿವಾಸನ ಪ್ರಸಾದದಿಂದ ಹಾಗಾಗಿ ಶ್ರೀನಿವಾಸನ ಕಲ್ಯಾಣ ಆದರೆ ಏನಾಗುತ್ತೆ ಅಂತಂದರೆ ಇಡೀ ಜಗತ್ತಿಗೆ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳಂತಹ ಸತ್ಪುತ್ರರು ನಮಗೆ ಸಿಗ್ತಾರೆ ಅನ್ನೋದು ಇದರ ಸಂಕೇತ ಹಾಗಾಗಿ ಈ ಶ್ರೀನಿವಾಸ ಕಲ್ಯಾಣ ನಾವು ನಿತ್ಯ ನಮ್ಮ ಮನೆಯಲ್ಲಿ ಅನುಸಂಧಾನ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿಯೂ ಸತ್ಸಂತಾನ ಆಗಬೇಕು ಸಂತಾನ ಇದ್ದವರು ತಲೆಬಿಸಿ ಮಾಡ್ತೀರಿ ರೀ ಈಗಲೇ ಮನೆಯಲ್ಲಿ ಸಂತಾನ ಇದೆ ಇನ್ನೇನು ಸಂತಾನ ಅಂತ ಒಂದೇ ಅರ್ಥ ಅದಕ್ಕೆ ನಾನು ಅದಕ್ಕೆ ಹೇಳಿದ್ದು ಸತ್ಸಂತಾನ ನಮ್ಮ ಮನೆಯಲ್ಲಿ ಏನಿದೆ ಸಂತಾನ ಮಗನೋ ಮಗಳೋ ಅವಳು ಒಳ್ಳೆಯವರಾಗಬೇಕಾಗಿದ್ದರೆ ಆ ಸಂತಾನ ಸತ್ತು ಆಗಬೇಕಾಗಿದ್ದರೆ ಶ್ರೀನಿವಾಸ ಕಲ್ಯಾಣವನ್ನು ನಾವು ಇಲ್ಲಿಯೇ ಬಿಡದೆ ಮನೆತನಕ್ಕೆ ನಾವು ಕರ್ಕೊಂಡು ಹೋದರೆ ಮನೆಯೆಲ್ಲ ಅದು ಸುಮಂಗಲ ಆಗುತ್ತೆ ಅದು ಕಲ್ಯಾಣಮಯ ಆಗುತ್ತೆ ಅನ್ನುವ ಅನುಸಂಧಾನದಲ್ಲಿ ಇವತ್ತು ವೈಭವದ ಶ್ರೀನಿವಾಸ ಕಲ್ಯಾಣ ಇಲ್ಲಿ ನಡೆಯಿತು ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸನಿಗೆ ಅಭಿಷೇಕ ಮಾಡಿದರು ಪದ್ಮಾವತಿಗೆ ಅಭಿಷೇಕ ಮಾಡಿದರು ನಾವು ಸ್ನಾನ ಮಾಡ್ತೇವೆ ಶ್ರೀನಿವಾಸನಿಗೂ ಸ್ನಾನ ಮಾಡಿಸ್ತೇವೆ ನಾವು ಯಾಕೆ ಸ್ನಾನ ಮಾಡ್ತೇವೆ ಮೈಯ ಕೊಳೆ ತೊಳೆಯಲಿಕ್ಕೋಸ್ಕರ ನಮ್ಮ ದೇಹ ಎಲ್ಲ ಭೌತಿಕವಾದ ದೇಹ ಮಣ್ಣಿನ ದೇಹ ಹಾಗಾಗಿ ಈ ದೇಹದಲ್ಲಿ ಕೊಳೆ ಆಗ್ತಲೇ ಇರ್ತದೆ ಸ್ನಾನ ಮಾಡ್ತಲೇ ಇರ್ತೇವೆ ಸಾಬೂನು ಹಚ್ಚುತ್ತಲೇ ಇರ್ತೇವೆ ಕೊಳೆ ಆಗ್ತಲೇ ಇರ್ತದೆ ಆದರೆ ದೇವರ ವಿಗ್ರಹ ಹಾಗಲ್ಲ ಅದು ಸುಗಂಧಭರಿತವಾದ ಅಪ್ರಾಕೃತವಾದ ಜ್ಞಾನಾನಂದಮಯವಾದ ದೇಹ ಅದರಲ್ಲಿ ಕೊಳೆಯ ಪ್ರಶ್ನೆ ಮಲಿನದ ಮಾಲಿನ್ಯದ ಪ್ರಶ್ನೆನೇ ಇಲ್ಲ ಯಾಕೆಂದರೆ ವೇದಗಳು ಹೇಳುವುದೇ ಹಾಗೆ ಗಂಧದ್ವಾರಾ ದೇವರ ದೇವಿಯ ಮಾತಾಯಿಯ ದೇಹ ಎಲ್ಲ ಗಂಧಮಯ ಸುಗಂಧಮಯ ದುರ್ಗಂಧ ಇಲ್ಲವೇ ಇಲ್ಲ ಮಂಗಳಾಂಗ ಮಂಗಳಾಂಗಿ ಅವಳು ಆದರೂ ನಾವು ಸ್ನಾನ ಮಾಡಿಸ್ತೇವೆ ಯಾಕೆ ಸ್ನಾನ ಮಾಡಿಸುವುದು ಅಂದರೆ ಶ್ರೀನಿವಾಸ ಪದ್ಮಾವತಿ ನಿಮ್ಮ ಮೇಯ್ಯ ಕೊಳೆ ಹೋಗಲಿ ಅಂತಲ್ಲ ನನ್ನ ಮೈಯ ನನ್ನ ಮನಸ್ಸಿನ ಕೊಳೆ ಹೋಗಲಿ ಅಂತ ನಾವು ಅವರಿಗೆ ಮಾಡಿಸುವಂತಹ ಸ್ನಾನ ಅದನ್ನು ನಾವು ನೋಡಿದರೆ ನಮ್ಮ ಮೈಯ ಮನಸ್ಸಿನ ಎಲ್ಲ ಕಷ್ಟಗಳು ದೂರವಾಗಿ ಮನೆಯೆಲ್ಲ ಮನೆಯ ಮನಸ್ಸೆಲ್ಲ ಸ್ವಚ್ಛ ಆಗ್ತದೆ ಅನ್ನುವ ಸಂಕೇತದಲ್ಲಿ ಇಂತಹ ಸ್ನಾನಗಳು ಇಲ್ಲಿ ವೈಭವದಲ್ಲಿ ಮಂತ್ರಪೂರಿತವಾಗಿ ಭಾವಪೂರಿತವಾಗಿ ಮಾಡುವ ಒಂದು ಪವಿತ್ರವಾದ ಕಾರ್ಯಕ್ರಮ ಮಂಗಳಾಂಗನ ಸ್ನಾನ ಅಂತ ಸ್ನಾನದ ಮೇಲೆ ಅಲಂಕಾರ ಮಾಡ್ತಾರೆ ಆಚಾರ್ಯರು ಹೇಳ್ತಾರೆ ಭಕ್ತಿಯಾದಿ ಅಲಂಕೃತ ಮನಃ ಅಂತ ನಮ್ಮ ದೇಹ ನಮ್ಮ ಮನಸ್ಸು ಅದು ಅಲಂಕೃತ ಆಗಬೇಕಾದರೆ ಬಿಂಬಕ್ಕೇನು ಮಾಡ್ತೇವೆ ಅದೆಲ್ಲ ಪ್ರತಿಬಿಂಬಕ್ಕೆ ಕನ್ನಡಿಯ ಒಳಗೆ ನಮ್ಮ ಮುಖ ಚಂದ ಕಾಣಬೇಕಾದರೆ ಕನ್ನಡಿಗೆ ಪೌಡರ್ ಹಾಕುವುದಿಲ್ಲ ಸ್ನೋ ಬಳಿಯುವುದಿಲ್ಲ ಇದ್ದದ್ದೂ ಕಾಣಿಸುವುದಿಲ್ಲ ಕನ್ನಡಿಯ ಒಳಗೆ ಪ್ರತಿಬಿಂಬ ಸ್ವಚ್ಛವಾಗಿ ನಮಗೆ ಕಾಣಿಸಬೇಕಾದರೆ ಸುಂದರ ಕಾಣಬೇಕಾದರೆ ಹೇಗೆ ಮುಖಕ್ಕೆ ಬಣ್ಣ ಬಳಿಯುತ್ತೇವೆ ಹಾಗೆ ನಮಗೆಲ್ಲರಿಗೂ ಬಿಂಬನಾದವ ಶ್ರೀನಿವಾಸ ಪದ್ಮಾವತಿ ಅವರಿಗೆ ನಾವು ಅಲಂಕಾರ ಮಾಡಿದರೆ ಆ ಅಲಂಕಾರ ಶ್ರೀನಿವಾಸ ಪದ್ಮಾವತಿಗಲ್ಲ ಅದು ನಮಗೆ ಪ್ರತಿಬಿಂಬಕ್ಕೆ ಆಗುವ ಅಲಂಕಾರ ಎಲ್ಲ ನಮಗೆ ವೈಭವವನ್ನು ಕೊಡ್ತಾರೆ ಒಂದು ಶ್ರೀನಿವಾಸ ಕಲ್ಯಾಣ ನೋಡಿದರೆ ವರ್ಷ ಇಡೀ ನಮಗೆ ಸೌಂದರ್ಯ ಎಲ್ಲ ಅವರು ನೀಡ್ತಾರೆ ಅಂತ ಆಮೇಲೆ ಹೊರಳಲ್ಲಿ ಕುಟ್ಟುವ ಕಾರ್ಯಕ್ರಮ ಎಲ್ಲ ಮಂಗಳಾಂಗಿಯರು ಕುಟ್ಟಿದರು ಕುಟ್ಟಿದರೂ ಕುಟ್ಟಿದರು ನಾವು ನೋಡಿದೆವು ಏನು ಕುಟ್ಟಿದ್ದು ಮತ್ತೇನು ಕುಟ್ಟಿದ್ದಲ್ಲ ಈ ಉತ್ಸವದಲ್ಲಿ ಯಾರು ಭಾಗವಹಿಸಿದ್ದಾರೆ ಅವರದ್ದು ಪಾಪ ಏನಿದೆ ಕಷ್ಟ ಏನಿದೆ ದುಃಖ ದುಮ್ಮಾನಗಳೇನಿವೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವ ಅನುಸಂಧಾನ ಅದರಲ್ಲಿ ತುಂಬಿಕೊಳ್ತದೆ ನಾವು ಯಾರ್ಯಾರಿಗೋ ಕೊಡ್ತೇವೆ ದುಃಖ ದುಮ್ಮಾನಗಳೇ ಜಾಸ್ತಿ ಶ್ರೀನಿವಾಸನ ಮುಂಭಾಗದಲ್ಲಿ ಕುಟ್ಟಿದ ಪಾಪದ ಧ್ವಂಸ ಆಯಿತು ಅಂದರೆ ಇಡೀ ಊರಿಗೆ ಅದು ಒಳ್ಳೆಯ ಮಂಗಲ ಶುಭ ಭದ್ರತೆ ಎಲ್ಲವೂ ನಡೀತದೆ ಅಂತ ಕೊನೆಗೆ ಶ್ರೀನಿವಾಸನಿಗೆ ಪದ್ಮಾವತಿಯ ಜೊತೆಗೆ ಕಲ್ಯಾಣ ನಡೆಯಿತು ಮಂಗಳ ಸೂತ್ರ ಕಟ್ಟಿದರು ಅದಕ್ಕೆ ಹೆಸರೇ ಹಾಗೆ ತಾಳಿ ಕಟ್ಟೋದು ಅಂತ ಸ್ವಲ್ಪ ನಿಧಾನ ಹೇಳಬೇಕದ ಈ ಮದುವೆ ಆಗ್ತಾಯಿರು ನೋಡಿ ಮೊದಲೆಲ್ಲ ಇತ್ತು ಗುರು ಹಿರಿಯರು ನಿಶ್ಚಯಿಸಿರ್ತಾರೆ ಅಂತ ಅಪ್ಪ ಅಮ್ಮ ಗುರು ಹಿರಿಯರು ನಿಶ್ಚಯಿಸಿರುವುದು ಅಂತ ಈಗ ಇನ್ವಿಟೇಷನಲ್ಲಿಯೂ ಇಲ್ಲ ಗುರು ಹಿರಿಯರ ಹೆಸರೇ ಇರುವುದಿಲ್ಲ ಅವರವರೇ ನಿಶ್ಚಯ ಮಾಡಿಕೊಳ್ತಾರೆ ಅವರವರೇ ತಾಳಿ ಕಟ್ಟಿಕೊಳ್ತಾರೆ ಆದರೆ ತಾಳಿ ಕಟ್ಟುವುದಕ್ಕಿಂತ ಮುಂಚೆನೇ ಬಿಡ್ತಾರೆ ಅಷ್ಟೇ ಈಗ ಆಗತಕ್ಕಂಥ ದುರಂತಗಳು ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ತಾಳಿ ಆಮೇಲೆ ಕಟ್ಟಿ ಅಂತ ಒಟ್ಟಿಗೆ ಸ್ಪೀಡಲ್ಲಿ ಓದಬೇಡಿ ತಾಳಿ ಅಂದರೆ ತಾಳಿ ಕಟ್ಟುವುದಕ್ಕಿಂತ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀನಿವಾಸ ಕಲ್ಯ ಪದ್ಮಾವತಿಯರಲ್ಲಿ ಯಾಚನೆ ಮಾಡಿ ಗುರು ಹಿರಿಯರಲ್ಲಿ ಪ್ರಾರ್ಥಿಸಿ ತಾಳಿ ಎಲ್ಲವನ್ನು ಆಲೋಚನೆ ಮಾಡಿ ಆಮೇಲೆ ಕಟ್ಟಿ ನಿಮಗೆ ಜೀವನಕ್ಕೆಲ್ಲದು ಮಂಗಳ ಸೂತ್ರ ಆಗಿಬಿಡುತ್ತೆ ಅನ್ನುವುದನ್ನು ಶ್ರೀನಿವಾಸನ ಮುಂಭಾಗದಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ಶ್ರೀನಿವಾಸನಿಗೆ ಇವತ್ತು ಮಂಗಳಸೂತ್ರ ಶ್ರೀನಿವಾಸ ತನ್ನ ಪ್ರಿಯ ಮಡದಿಯಾದ ಪದ್ಮಾವತಿಯ ಕೊರಳಿಗೆ ಕಟ್ಟಿದ ಅದು ಇಡೀ ಜಗತ್ತಿಗೆ ಮಂಗಳ ಸೂತ್ರ ಬರೀ ಪದ್ಮಾವತಿಗೆ ಕಟ್ಟಿದ್ದಲ್ಲ ಎಲ್ಲ ಇಲ್ಲಿ ಸೇರಿದ ಭಕ್ತ ಜನರಿಗೆ ಕಟ್ಟಿದ ಮಂಗಳ ಸೂತ್ರ ಅದು ಹಾಗಾಗಿ ಇಡೀ ಜಗತ್ತಿಗೆ ಅದು ಮಂಗಳ ಆಗಲಿ ಶ್ರೇಯಸ್ಸಾಗಲಿ ಅಂತ ಆಕಾಶ ರಾಜ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಮದುವೆ ಮಾಡಿಕೊಟ್ಟಂತ ಇವತ್ತಿನ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನಾವೇ ರಾಜರುಗಳು ಅಧಿಕಾರ ಅಷ್ಟೇ ನಾವು ಯಾರನ್ನು ಕೂಡಿಸ್ತೇವೆ ಅವರೇ ಕೂಡುದು ಒಬ್ಬೊಬ್ಬರಿಂದ ಅಲ್ಲ ಎಲ್ಲರೂ ಸೇರಿ ಹಾಗಾಗಿ ನಾವು ಆಕಾಶರಾಜ ಅಂದರೆ ನಾವೇ ಈ ಆಕಾಶರಾಜನ ಹೃದಯದ ಆಕಾಶದಲ್ಲಿ ಇರುವ ಪದ್ಮಾವತಿ ಅಂದರೆ ನಾವು ಸಂಪಾದನೆ ಮಾಡಿದ ಸಂಪತ್ತುಗಳು ಸದ್ಗುಣಗಳು ಎಲ್ಲ ಸಂ ಭೂಮಿ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ನಾವು ಏನು ಮಾಡಬೇಕಾದ್ದು ಆಕಾಶರಾಜ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿದ ಹಾಗೆ ನಮ್ಮ ಎಲ್ಲ ಸಂಪತ್ತನ್ನು ಕೂಡ ಶ್ರೀನಿವಾಸನಿಗೆ ನಾವು ಸಮರ್ಪಣೆ ಮಾಡಿದರೆ ಇದು ನಿಜವಾಗಿರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣ ಆಗುತ್ತೆ ಅಂದರೆ ಅದರ ಅರ್ಥ ನಮ್ಮದು ಮನೆ ಇದೆ ನಮ್ಮ ಹೆಂಡತಿ ಇದೆ ಎಲ್ಲ ಸಂಪತ್ತಿದೆ ಶ್ರೀನಿವಾಸನ ಡಬ್ಬಿಗೆ ತಂದು ಹಾಕಿ ಇಂಥ ಹೇಳಲಿಕ್ಕೆ ಹೊರಟದ್ದಲ್ಲ ನಾನು ಅದು ಸಮರ್ಪಣೆ ಅಂದರೆ ನೀನು ನಾವು ಏನು ನಮ್ಮ ಮನೆಯಲ್ಲಿದೆ ಅದು ನಂದು ಅಲ್ಲ ಸಂಪಾದನೆ ದೇವರು ಕೊಟ್ಟದ್ದು ನನಗೆ ನಂದು ಅಲ್ಲ ಅನ್ನುವ ಚಿಂತನೆ ಇರಬೇಕು ನಮಗೇನು ಅಹಂಭಾವ ಇದೆ ಅಂದರೆ ನಾನು ಸಂಪಾದನೆ ಮಾಡಿದ್ದು ಅಂತ ಒಂದು ಪ್ರಶ್ನೆ ಭಾಗವತಲ್ಲಿ ಕೇಳಿದ್ದಾರೆ ನೀನು ಸಂಪಾದನೆ ಮಾಡಿದ್ದು ಸರಿ ನೀನು ಸಂಪಾದನೆ ಮಾಡಿದ್ದು ಹೇಗೆ ನನ್ನ ಬುದ್ಧಿಯಿಂದ ಸರಿ ಆಲೋಚನೆ ಮಾಡು ನಿನಗೆ ಬುದ್ಧಿ ಕೊಟ್ಟವರು ಯಾರು ಗಾಯತ್ರಿ ಮಾತೆ ಹೇಳ್ತಾಳೆ ಧಿಯೋಜೋನ ಪ್ರಚೋದಯಾತ್ ಬುದ್ಧಿಯನ್ನು ಕೊಡುವವ ಯಾರು ನಾವ್ಯಾರೂ ಅಲ್ಲ ಆ ಬುದ್ಧಿಪ್ರದನಾದ ಭಗವಂತ ನಮಗೆ ಬುದ್ಧಿ ಕೊಟ್ಟದ್ದಕ್ಕೆ ನಾವು ಇಷ್ಟು ಸಂಪಾದನೆ ಮಾಡಲಿಕ್ಕಾಯಿತು ಹಾಗಾಗಿ ಆ ಬುದ್ಧಿ ಕೊಟ್ಟವ ನೀನು ಬುದ್ಧಿ ಬರಬೇಕಾಗಿದ್ದರೆ ಇಂದ್ರಿಯಗಳು ಬೇಕು ಇಂದ್ರಿಯಗಳು ಬರಬೇಕಾದ್ರೆ ಈ ದೇಹ ಬೇಕು ಈ ದೇಹವನ್ನು ಕಟ್ಟವ ಯಾರು ಇಂದ್ರಿಯವನ್ನು ಕಟ್ಟವ ಯಾರು ಅಂತ ನೀವು ಪ್ರಶ್ನೆ ಮಾಡಿಕೊಂಡ್ರೆ ರಾತ್ರಿ ಹಗಲು ಇದನ್ನು ಚಿಂತನೆ ಮಾಡಿದರೆ ಈಗ ಒಂದೇ ಉತ್ತರ ಅಪ್ಪ ಅಮ್ಮ ಅಲ್ಲ ಇಡೀ ಜಗತ್ತಿನ ತಂದೆ ತಾಯಿಯಾದ ಆ ಪದ್ಮಾವತಿ ಶ್ರೀನಿವಾಸ ನಮಗೆ ಕೊಟ್ಟಿರತಕ್ಕ ಶರೀರ ಇಂದ್ರಿಯ ಬುದ್ಧಿ ಅದರಿಂದ ನಾವೇನು ಸಂಪಾದನೆ ಮಾಡಿದ್ದೇವೆ ಎಲ್ಲ ಒಂದೇ ವಸ್ತು ಅಂತ ನಾವು ದಿನನಿತ್ಯ ನಾವು ಚಿಂತನೆ ಮಾಡಿದರೆ ಆ ಸಂಪತ್ತು ಸ್ಥಿರವಾಗಿ ಉಳಿತದೆ ಅದು ಸದ್ವಿನಿಯೋಗ ಆಗುತ್ತೆ ಸಾರ್ಥಕ ಆಗುತ್ತೆ ಶ್ರೀನಿವಾಸ ಕಲ್ಯಾಣ ಅದು ಶ್ರೀನಿವಾಸನಿಗೆ ಕಲ್ಯಾಣ ಅಲ್ಲ ಶ್ರೀನಿವಾಸನ ಭಕ್ತರಾದ ನಮಗೆ ಅದು ಕಲ್ಯಾಣ ಅಂತ ನಾವು ಚಿಂತನೆ ಮಾಡಿದರೆ ಶ್ರೀನಿವಾಸನ ಪೂರ್ಣ ಅನುಗ್ರಹ ನಡೆಯುತ್ತದೆ ಈ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಬಾಗಲಕೋಟೆಯ ಈ ಸಪ್ತಾಹ ಸಮಿತಿ ಎಲ್ಲ ಸೇರಿ ಇಂತಹ ವೈಭವದ ಉತ್ಸವವನ್ನು ಮಾಡಿಸಿದ್ದಾರೆ ನಾಳೆ ರಾಯರ ಜಯಂತಿ ಇವತ್ತು ಅಪ್ಪಣ್ಣಾಚಾರ್ಯರ ನೇತೃತ್ವದಲ್ಲಿ ಶ್ರೀನಿವಾಸನ ವೈಭವದ ಕಲ್ಯಾಣೋತ್ಸವ ನಡೆದಿದೆ ಅವರು ಹೇಳಿದ ಹಾಗೆ ಇನ್ನೂರ ಹದಿಮೂರು ಶ್ರೀನಿವಾಸನ ಕಲ್ಯಾಣ ಈ ವಿಗ್ರಹದಲ್ಲಿ ಅದು ನಡೆದಿದೆ ಅಂತಂದರೆ ಆ ಶ್ರೀನಿವಾಸ ಪದ್ಮಾವತಿಯ ವಿಶೇಷ ಸನ್ನಿಧಾನವನ್ನು ಅದರಲ್ಲಿ ತುಂಬಿದ್ದಾರೆ ಅದರಲ್ಲಿ ಭಾವ ತುಂಬಿದ್ದಾರೆ ಸಾಮಾನ್ಯವಾಗಿ ಮದುವೆಯಲ್ಲಿ ದಾಸರು ಬರುವುದಿಲ್ಲ ಈ ಹಾ ಕಲ್ಯಾಣದಲ್ಲಿ ದಾಸರು ತುಂಬಿದ್ದಾರೆ ದಾಸರ ಹಾಡುಗಳೇ ಇದರಲ್ಲಿ ತುಂಬಿಕೊಂಡಿದೆ ವೈದಿಕ ಮಂತ್ರಗಳಿವೆ ಎಲ್ಲವೂ ಇದೆ ಹಾಗಾಗಿ ವ್ಯಾಸ ದಾಸ ಸಮನ್ವಯದ ಈ ಶ್ರೀನಿವಾಸ ಕಲ್ಯಾಣ ಇಡೀ ಜಗತ್ತಿಗೆ ಮಂಗಳ ಮಾಡಲಿ ಅಂತ ಹೇಳ್ತಾ ಅವರ ಮೂಲಕ ಇನ್ನೂರ ಹದಿಮೂರು ಕಲ್ಯಾಣ ನಡೆದಿದೆ ನಾನು ಸಲ ಹೇಳಿದ್ದೆ ಈ ಶ್ರೀನಿವಾಸ ಕಲ್ಯಾಣ ಇವರ ನೇತೃತ್ವದಲ್ಲಿ ಸಾವಿರ ಕಲ್ಯಾಣಗಳು ಅದು ನಡೆಯಲಿ ಊರಿಗೆಲ್ಲ ಆಗಲಿ ಭದ್ರತೆ ಇರಲಿ ಇವರು ಒಳ್ಳೆದು ಮಾಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇಲ್ಲ ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ನೋಡಿರ್ತಕ್ಕಂಥ ಭಗವದ್ ಭಕ್ತರಿಗೆ ಶ್ರೀನಿವಾಸನ ಹೊರಪ್ರಸಾದವಾಗಿ ಗುರುರಾಜರು ನಾಳೆ ಜನ್ಮವನ್ನುತ್ತಿರತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ ನಾಳೆ ಗುರುರಾಜರ ಜನ್ಮ ಪ್ರಯುಕ್ತ ಪ್ರಯುಕ್ತವಾಗಿ ಗುರುರಾಜರಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀಪಾದಂಗಳವರ ಹಸ್ತದಿಂದ ಶಾಸ್ತ್ರ ಸಲಶ ಕ್ಷೀರಾಭಿಷೇಕ ಆ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ಸಭಾ ಮೂಲಕವಾಗಿ ಹೇಳ್ತಾ ಇದ್ದೇವೆ ಈ ಉತ್ಸವಕ್ಕೆ ಈ ಶ್ರೀನಿವಾಸ ಕಲ್ಯಾಣ ಹೇಳ್ತೀನಿ ಹೇಳ್ತೇನೆ కార్యక్రమం హరే శ్రీనివాస ఈ కార్యక్రమకి శ్రీనివాస కళ్యాణకి ఆగమసి శ్రీనివాస మహోత్సవ ప్రసాద్ డి మాధవరావు మాధవ మంత్రోబ మంత్రాలయంగా

ಹರೇ ಶ್ರೀನಿವಾಸ ಎಲ್ಲರಿಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಮಂತ್ರಾಶ್ರತಿ ಕೊಡ್ತಾರೆ ದಯವಿಟ್ಟು ಸಾವಧಾನ ನಿಧಾನವಾಗಿ ಬಂದು ಎಲ್ಲರೂ ಸ್ವೀಕಾರ ಮಾಡಬೇಕು ಮುಂದ್ಗಡೆ ಆ ಮೈಕ್ ಸಾಮಾನುಗಳು ಕರೆಂಟ್ ಸಾಮಾನು ಇರ್ತದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ನಿಧಾನವಾಗಿ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ ಹರೇ ಶ್ರೀನಿವಾಸ ದಯವಿಟ್ಟು ಎಲ್ಲ ಭಕ್ತರಲ್ಲಿ ಶ್ರೀನಿವಾಸ ಎಲ್ಲ ಭಗವದ್ ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ದಯವಿಟ್ಟು ಎಲ್ಲರಿಗೂ ಕೂಡ ಈ ಒಂದು ಫಲಮಂತ್ರಾಕ್ಷತೆ ಸಿಗುತ್ತದೆ ದಯವಿಟ್ಟು ನೂಕು ನೂಕು ಮಾಡಬೇಡಿ ಸ್ವಯಂ ಸ್ವಯಂ ಸೇವಕರು ಮುಂದೆ ಇದ್ದಾರೆ ಎಲ್ಲರಿಗೂ ಸಿಗುತ್ತೆ ದಯವಿಟ್ಟು ನಿಧಾನವಾಗಿ ಬರಬೇಕು ಇದರ ಜೊತೆಯಲ್ಲಿ ಬಾಲಾಜಿ ಬಾಲಾಜಿ